2014ರಲ್ಲಿ ಆ ಜಾಗಕ್ಕೆ ಹೋಗಿ ಬಂದ ನಂತರ ಮೋದಿಗೆ ಮೊದಲ ಗೆಲುವು. 2019ರಲ್ಲಿ ಕೇದಾರನಾಥ ಗುಹೆಗೆ ಹೋಗಿ ಬಂದ ನಂತರ ಮೋದಿಗೆ ಎರಡನೇ ಗೆಲುವು. 2024ರಲ್ಲಿ ಆ ಜಾಗದಲ್ಲಿ ಮೋದಿ ಧ್ಯಾನ. ಮತ್ತೆ ಮೋದಿಗೆ ಗೆಲುವು ಸಿಗುತ್ತಾ? ಅಲ್ಲಿಗೆ ಹೋದ್ರೆ ಮೋದಿ ಗೆಲುವು ಖಚಿತ. ಸಮುದ್ರ ಮಧ್ಯೆ ಮೋದಿ ಏನ್ ಮಾಡ್ತಾರೆ? ಸ್ನೇಹಿತರೆ, ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಜೊತೆಗೆ ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೋ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ದೇಶದಲ್ಲಿ 6 ಹಂತದ ಲೋಕಸಭೆ ಚುನಾವಣೆಗಳು ಮುಗಿದಿದ್ದು ಇನ್ನು ಕೇವಲ 1 ಹಂತದ ಚುನಾವಣಾ ಮತದಾನ ಮಾತ್ರ ಬಾಕಿ ಇದೆ. ಜೂನ್ 1ರಂದು ಕೊನೆಯ ಹಂತದ ಚುನಾವಣೆ ನಡೆಯಲಿದೆ. ಇದಾದ ಬಳಿಕ ಜೂನ್ 4ರಂದು ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. ಕೊನೆಯ ಹಂತದ ಚುನಾವಣೆಯಲ್ಲಿ 8 ರಾಜ್ಯಗಳ 54 ಲೋಕಸಭಾ ಕ್ಷೇತ್ರಗಳಿಗೆ ಜನರು ತಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಿದ್ದಾರೆ. ವಿಶೇಷ ಏನಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿನಿಧಿಸಿರುವ ವಾರಣಾಸಿ ಕ್ಷೇತ್ರದಲ್ಲಿಯೂ ಸಹ ಅಂದೇ ಮತದಾನ ನಡೆಯಲಿದೆ. 2014 ಮತ್ತು 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯಿಂದಲೇ ಸ್ಪರ್ಧಿಸಿ ಪ್ರಚಂಡ ಗೆಲುವು ಸಾಧಿಸಿದ್ರು. ಇದೀಗ ವಾರಣಾಸಿಯಿಂದ 3ನೇ ಬಾರಿ ಪ್ರಧಾನಿ ಮೋದಿ ಅವರು ಸ್ಪರ್ಧಿಸಿದ್ದು ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಮೋದಿ ಎಲ್ಲೇ ಹೋದ್ರೂ ದೇವರ ಪೂಜೆ ಮಾತ್ರ ಮರೆಯೋದಿಲ್ಲ. ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಎಷ್ಟೇ ಒತ್ತಡ ಇರಲಿ, ಅದೆಲ್ಲವನ್ನ ಬದಿಗಿಟ್ಟು ದೇವರ ಪೂಜೆಯನ್ನ ಮಾಡ್ತಾರೆ. ಒತ್ತಡದ ನಡುವಲ್ಲೂ ಸಹ ಬಿಡುವು ಮಾಡಿಕೊಂಡು ಕಾಲಭೈರವನ ಜಪ ಮಾಡ್ತಾರೆ. ಇದೀಗ ಮತದಾನದ ದಿನವೇ ಪ್ರಧಾನಿ ಮೋದಿ ಆಧ್ಯಾತ್ಮದ ಕಡೆ ಒಲವು ತೋರಲು ನಿರ್ಧರಿಸಿದ್ದಾರೆ. ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಶುರುವಾದಾಗಿನಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದುದ್ದಕ್ಕೂ ಪ್ರಚಾರ ರ್ಯಾಲಿಯೆಲ್ಲ ನಡೆಸಿದ್ರು. ಚುನಾವಣಾ ಪ್ರಚಾರ ಮುಗಿತಾ ಇದ್ದಂತೆ ಮೋದಿ ಅವರು ವಿಶ್ರಾಂತಿಗಾಗಿ ಆಧ್ಯಾತ್ಮದತ್ತ ಮುಖ ಮಾಡಿದ್ದಾರೆ. May 30ರಿಂದ June 1ನೇ ತಾರೀಕಿನವರೆಗೆ ಮೋದಿ ಅವರು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಇರಲಿದ್ದಾರೆ. ಪ್ರಸಿದ್ಧ ವಿವೇಕಾನಂದ ಸ್ಮಾರಕದಲ್ಲಿ ಹಗಲು ರಾತ್ರಿ ಧ್ಯಾನದಲ್ಲಿ ತೊಡಗಲಿದ್ದಾರೆ. May 31ರ ಬೆಳಗ್ಗೆ ಕನ್ಯಾಕುಮಾರಿಯ ವಿವೇಕಾನಂದ ಸ್ಮಾರಕಕ್ಕೆ ಮೋದಿ ಆಗಮಿಸಲಿದ್ದು ವಿವೇಕಾನಂದ ಸ್ಮಾರಕದಲ್ಲಿ ಧ್ಯಾನವನ್ನ ಶುರು ಮಾಡಲಿದ್ದಾರೆ. ನಂತರ June 1ರ ಬೆಳಗ್ಗೆ ಕನ್ಯಾಕುಮಾರಿಯಲ್ಲಿ ಮೋದಿಯ 24 ಗಂಟೆ ಧ್ಯಾನ ಅಂತ್ಯವಾಗಲಿದ್ದು ಸೂರ್ಯಾಸ್ತದ ಬಳಿಕ ದೆಹಲಿಗೆ ಪ್ರಯಾಣ ನಡೆಸಲಿದ್ದಾರೆ ಪ್ರಧಾನಿ ಮೋದಿ. ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದ ಧ್ಯಾನ ಮಾಡಿದ್ದ ಸ್ಥಳದಲ್ಲಿ ವಿವೇಕಾನಂದರ ರಾಕ್ ಮೆಮೋರಿಯಲ್ಗೆ ಭೇಟಿ ನೀಡಲಿರುವ 73 ವರ್ಷದ ವಯಸ್ಸಿನ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ 24 ಗಂಟೆ ಕಾಲ ಧ್ಯಾನದಲ್ಲಿ ತಲ್ಲೀನರಾಗಲಿದ್ದಾರೆ. 3ನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರದ ಗದ್ದುಗೆ ಏರುವ ಗುರಿ ಹೊಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಈ ಧ್ಯಾನ ಮಂಟಪದಲ್ಲಿ ಧ್ಯಾನ ಮಾಡಲು ಕಾರಣವೇನು ಅನ್ನೋದನ್ನ ಹೇಳ್ತೀವಿ. ಆದ್ರದಕ್ಕೂ ಮುನ್ನ ವಿವೇಕಾನಂದ ಸ್ಮಾರಕದ ವಿಶೇಷತೆ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ. ತಮಿಳುನಾಡು ರಾಜ್ಯದ ಕನ್ಯಾಕುಮಾರಿ ಭಾರತದ ಕೊನೆಯ ಪ್ರದೇಶವಾಗಿದ್ದು ಹಿಂದೂ ಮಹಾಸಾಗರದ ಮಧ್ಯದ ದ್ವೀಪದಂತಹ ಬೃಹತ್ ಬಂಡೆ ಇದೆ. ಈ ಬೃಹತ್ ಬಂಡೆಯ ಮೇಲೆಯೇ ಸ್ವಾಮಿ ವಿವೇಕಾನಂದರ ಸ್ಮಾರಕವನ್ನ ನಿರ್ಮಿಸಲಾಗಿದೆ. ಏಕನಾಥ್ ರಾನಡೆ ವಿನ್ಯಾಸಗೊಳಿಸಿದ ವಿವೇಕಾನಂದ ರಾಕ್ ಸ್ಮಾರಕವನ್ನ 1970ರಲ್ಲಿ ಸ್ವಾಮಿ ವಿವೇಕಾನಂದ ಗೌರವಾರ್ಥಕವಾಗಿ ನಿರ್ಮಾಣ ಮಾಡಲಾಯಿತು. ಇದು 3 ಸಾಗರಗಳು ಸೇರುವ ಒಂದು ಪವಿತ್ರವಾದ ಸಂಗಮವಾದ ಪ್ರದೇಶವಾಗಿದೆ. ಇದು ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರ ಸಂಗಮದ ಸ್ಥಳವಾಗಿದ್ದು ಸೂರ್ಯೋದಯ ಸೂರ್ಯಾಸ್ತ ನೋಡಲು ಅದ್ಭುತ ಪ್ರವಾಸಿ ಸ್ಥಳವಾಗಿದೆ. ಈ ಬಂಡೆ ಮೇಲೆ ಸ್ವಾಮಿ ವಿವೇಕಾನಂದರ ಮಂಟಪವನ್ನ ಹೊಂದಿದ್ದು ಇಲ್ಲಿ ವಿವೇಕಾನಂದರ ಕಂಚಿನ ಪ್ರತಿಮೆ ಮತ್ತು ಶ್ರೀಪಾದದ ಮಂಟಪವಿದ್ದು 1893ರಲ್ಲಿ ಇದೇ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ್ರು. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ತೆರಳುವ ಮುನ್ನ ಇಲ್ಲಿಗೆ ಭೇಟಿ ನೀಡಿದ್ದ ವಿವೇಕಾನಂದರು 3 ಹಗಲು 3 ರಾತ್ರಿ ಧ್ಯಾನ ಮಾಡಿದ್ರು. ಇದೇ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದರ ಕಂಚಿನ ಸ್ಮಾರಕವನ್ನ ನಿರ್ಮಾಣ ಮಾಡಲಾಯಿತು. ಅಷ್ಟೇ ಅಲ್ಲದೆ ಈ ಸ್ಥಳಕ್ಕೆ ಪಾರ್ವತಿ ದೇವಿ ಶಿವನ ಭಕ್ತಿಗಾಗಿ ತಪಸ್ಸು ಮಾಡಿದ ಸ್ಥಳ ಎಂಬ ನಂಬಿಕೆ ಕೂಡ ಇದೆ. ಸ್ವಾಮಿ ವಿವೇಕಾನಂದರು ಭಾರತ ಮಾತೆಯ ದರ್ಶನ ಪಡೆದ ಸ್ಥಳ ಕನ್ಯಾಕುಮಾರಿ. ಈ ಬಂಡೆಯು ಸ್ವಾಮಿ ವಿವೇಕಾನಂದ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರಿತು. 1892ರ ಡಿಸೆಂಬರ್ 23, 24, 25 ಸ್ವಾಮಿ ವಿವೇಕಾನಂದರು ಇದೇ ಜಾಗದಲ್ಲಿ ಧ್ಯಾನಕ್ಕೆ ಕೂತಿದ್ರು. ಈ ಕಾರಣಕ್ಕೆ 1970ರಲ್ಲಿ ಇದೇ ಜಾಗದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿತ್ತು. ಗೌತಮ ಬುದ್ಧರ ಜೀವನದಲ್ಲಿ ಸಾರನಾಥಕ್ಕೆ ವಿಶೇಷ ಸ್ಥಾನವಿದೆ. ಅದರಂತೆ ಸ್ವಾಮಿ ವಿವೇಕಾನಂದರು ದೇಶಾದ್ಯಂತ ಸಂಚರಿಸಿ ಇಲ್ಲಿಗೆ ತಲುಪಿ 3 ದಿನಗಳ ಕಾಲ ತಪಸ್ಸು ಮಾಡಿ ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನ ಕಂಡಿದ್ರು. ಅದೇ ಸ್ಥಳದಲ್ಲಿ ಧ್ಯಾನ ಮಾಡಿರೋದ್ರಿಂದ ಅಭಿವೃದ್ಧಿ ಹೊಂದಿದ ಭಾರತದ ಬಗ್ಗೆ ಸ್ವಾಮೀಜಿಯವರ ದೃಷ್ಟಿಗೆ ಜೀವ ತುಂಬಲು ಪ್ರಧಾನಿ ನರೇಂದ್ರ ಮೋದಿ ಅವರ ಬದ್ಧತೆಯನ್ನ ಪ್ರತಿಬಿಂಬಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಫಲಿತಾಂಶಕ್ಕೂ ಮುನ್ನ ಧ್ಯಾನದ ಮೊರೆ ಹೋಗಲಿದ್ದಾರೆ. ಆದ್ರೆ ಈ ಹಿಂದಿನ 2 ಚುನಾವಣೆಯ ಫಲಿತಾಂಶಕ್ಕೂ ಮುನ್ನವೇ ಇದೇ ರೀತಿ ಧ್ಯಾನದ ಮೊರೆ ಹೋಗಿದ್ರು. ನರೇಂದ್ರ ಮೋದಿಯವರು ಕಳೆದ 2 ಬಾರಿಯೂ ಚುನಾವಣೆ
ಮುಗಿಸಿದ ಬಳಿಕ ಫಲಿತಾಂಶ ಬರುವುದಕ್ಕೂ ಮುನ್ನ ಆಧ್ಯಾತ್ಮ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ರು. ಈ ಬಾರಿ ನರೇಂದ್ರ ಮೋದಿ ಅವರು ಮೇ 30ರಂದು ಕನ್ಯಾಕುಮಾರಿ ತಲುಪಿ June 1ರವರೆಗೆ ಧ್ಯಾನ ಮಾಡಲಿದ್ದಾರೆ. 2019ರ ಲೋಕಸಭಾ ಚುನಾವಣೆಯ ಮತ ಎಣಿಕೆಗೂ ಕೆಲವೇ ಕೆಲವು ದಿನಗಳ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಉತ್ತರಾಖಂಡದ ಕೇದಾರನಾಥ ದೇಗುಲಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ರು. ಪ್ರಧಾನಿ ಮೋದಿ ಹಿಮಾಲಯದ 11,700 ಅಡಿ ಎತ್ತರದ ಗುಹೆಯಲ್ಲಿ ಧ್ಯಾನ ಮಾಡಿದ್ರು. ಕೇದಾರನಾಥದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ರುದ್ರ ಧ್ಯಾನ ಗುಹೆಯಲ್ಲಿ ಮೋದಿ ಧ್ಯಾನದಲ್ಲಿ ಮಗ್ನರಾಗಿದ್ರು. ಹೀಗೆ 2019ರ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಕೇಸರಿ ಬಟ್ಟೆ ಧರಿಸಿ ಕೇದಾರನಾಥ ಬಳಿಯ ಗುಹೆಯಲ್ಲಿ ಧ್ಯಾನ ಮಗ್ನರಾಗಿರುವ ಫೋಟೋ ವೈರಲ್ ಕೂಡ ಆಗಿದ್ವು. ಇಲ್ಲಿ ಬರೋಬ್ಬರಿ 17 ಗಂಟೆ ಕಾಲ ಈ ಗುಹೆಯಲ್ಲಿ ಮಂದಿರಕ್ಕೆ ಅಭಿಮುಖವಾಗಿ ಒಂಟಿಯಾಗಿ ಕುಳಿತು ಧ್ಯಾನ ಮಾಡಿದ್ರು ನರೇಂದ್ರ ಮೋದಿ. 2019ರ ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನದ ವೇಳೆ ಪ್ರಧಾನಿ ಮೋದಿ ಕೇದಾರನಾಥಕ್ಕೆ ತೆರಳಿ ಗುಹೆಯಲ್ಲಿ ಧ್ಯಾನ ಮಾಡಿದ್ರು. ಅದಕ್ಕೂ ಮೊದಲು ಅಂದರೆ 2014ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಮೋದಿ ಶಿವಾಜಿ ಪ್ರತಾಪಗಢಕ್ಕೆ ಭೇಟಿ ನೀಡಿದ್ರು. 2014ರ ಲೋಕಸಭಾ ಚುನಾವಣೆಯ ಮತದಾನದ ನಂತರ ಫಲಿತಾಂಶಕ್ಕೂ ಮುನ್ನ ಮೋದಿ ಶಿವಾಜಿ ಪ್ರತಾಪಗಢಕ್ಕೆ ಭೇಟಿ ಕೊಟ್ಟಿದ್ರು. ನಂತರ ಅಚ್ಚರಿಯ ಫಲಿತಾಂಶ ಕಾಂಗ್ರೆಸ್ಗೆ ಶಾಕ್ ಕೊಟ್ಟರೆ ಮೋದಿಗೆ ಖುಷಿಯನ್ನ ಕೊಟ್ಟಿತ್ತು. 2014ರಲ್ಲಿ ಮೋದಿ ಮೊದಲ ಬಾರಿಗೆ ಗೆಲುವು ಸಾಧಿಸಿ ಪ್ರಧಾನಿ ಪಟ್ಟಕ್ಕೇರಿದ್ರು. 2014-2019ರಂತೆಯೇ 2024ರ ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ನಲ್ಲಿ ಧ್ಯಾನ ಮಾಡಲಿದ್ದಾರೆ. ಸದ್ಯ 73 ವಯಸ್ಸಾಗಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸುಮಾರು 24 ಗಂಟೆ ಕಾಲ ಧ್ಯಾನದಲ್ಲಿ ಕೂರಲಿದ್ದಾರೆ. 2019ರ ಲೋಕಸಭಾ ಚುನಾವಣೆಯ ಮತ ಎಣಿಕೆಗೂ ಕೆಲವೇ ಕೆಲವು ದಿನಗಳ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಉತ್ತರಾಖಂಡದ ಕೇದಾರನಾಥ ದೇಗುಲಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ರು. ಪ್ರಧಾನಿ ಮೋದಿ ಹಿಮಾಲಯದ 11,700 ಅಡಿ ಎತ್ತರದ ಗುಹೆಯಲ್ಲಿ ಧ್ಯಾನ ಮಾಡಿದ್ರು. ಕೇದಾರನಾಥದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ರುದ್ರ ಧ್ಯಾನ ಗುಹೆಯಲ್ಲಿ ಮೋದಿ ಧ್ಯಾನದಲ್ಲಿ ಮಗ್ನರಾಗಿದ್ರು. ಹೀಗೆ 2019ರ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಕೇಸರಿ ಬಟ್ಟೆ ಧರಿಸಿ ಕೇದಾರನಾಥ ಬಳಿಯ ಗುಹೆಯಲ್ಲಿ ಧ್ಯಾನ ಮಗ್ನರಾಗಿರುವ ಫೋಟೋ ವೈರಲ್ ಕೂಡ ಆಗಿದ್ವು. ಇಲ್ಲಿ ಬರೋಬ್ಬರಿ 17 ಗಂಟೆ ಕಾಲ ಈ ಗುಹೆಯಲ್ಲಿ ಮಂದಿರಕ್ಕೆ ಅಭಿಮುಖವಾಗಿ ಒಂಟಿಯಾಗಿ ಕುಳಿತು ಧ್ಯಾನ ಮಾಡಿದ್ರು ನರೇಂದ್ರ ಮೋದಿ. 2019ರ ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನದ ವೇಳೆ ಪ್ರಧಾನಿ ಮೋದಿ ಕೇದಾರನಾಥಕ್ಕೆ ತೆರಳಿ ಗುಹೆಯಲ್ಲಿ ಧ್ಯಾನ ಮಾಡಿದ್ರು. ಅದಕ್ಕೂ ಮೊದಲು ಅಂದರೆ 2014ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಮೋದಿ ಶಿವಾಜಿ ಪ್ರತಾಪಗಢಕ್ಕೆ ಭೇಟಿ ನೀಡಿದ್ರು. 2014ರ ಲೋಕಸಭಾ ಚುನಾವಣೆಯ ಮತದಾನದ ನಂತರ ಫಲಿತಾಂಶಕ್ಕೂ ಮುನ್ನ ಮೋದಿ ಶಿವಾಜಿ ಪ್ರತಾಪಗಢಕ್ಕೆ ಭೇಟಿ ಕೊಟ್ಟಿದ್ರು. ನಂತರ ಅಚ್ಚರಿಯ ಫಲಿತಾಂಶ ಕಾಂಗ್ರೆಸ್ಗೆ ಶಾಕ್ ಕೊಟ್ಟರೆ ಮೋದಿಗೆ ಖುಷಿಯನ್ನ ಕೊಟ್ಟಿತ್ತು. 2014ರಲ್ಲಿ ಮೋದಿ ಮೊದಲ ಬಾರಿಗೆ ಗೆಲುವು ಸಾಧಿಸಿ ಪ್ರಧಾನಿ ಪಟ್ಟಕ್ಕೇರಿದ್ರು. 2014-2019ರಂತೆಯೇ 2024ರ ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ನಲ್ಲಿ ಧ್ಯಾನ ಮಾಡಲಿದ್ದಾರೆ. ಸದ್ಯ 73 ವಯಸ್ಸಾಗಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸುಮಾರು 24 ಗಂಟೆ ಕಾಲ ಧ್ಯಾನದಲ್ಲಿ ಕೂರಲಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಧ್ಯಾನದ ಹಿನ್ನೆಲೆ ಅಲ್ಲಿ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಈಗಾಗಲೇ ಸ್ಥಳದಲ್ಲಿ ಪ್ರಧಾನಿ ಭದ್ರತೆ ನೀಡುವ ಎಸ್ಪಿಜಿ ತಂಡ ಬೀಡು ಬಿಟ್ಟಿದ್ದು, ಈ ಸ್ಥಳದ ಭದ್ರತೆಗೆ 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಂಗಳವಾರ ಕನ್ಯಾಕುಮಾರಿಯಲ್ಲಿರುವ ವಿವೇಕಾನಂದ ಸ್ಮಾರಕದ ಬಂಡೆ, ಬೋಟ್ ಜೆಟ್ಟಿ, ಹೆಲಿಪ್ಯಾಡ್ ಮತ್ತು ರಾಜ್ಯ ಅತಿಥಿ ಗೃಹದಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಪರಿಶೀಲಿಸಲಾಗಿದೆ. ಇನ್ನು ವಿವೇಕಾನಂದ ಕೇಂದ್ರದ ಆವರಣದಲ್ಲಿ ಪ್ರಧಾನಿ ಭೇಟಿಗೆ ಸಂಬಂಧಿಸಿದಂತೆ ವ್ಯವಸ್ಥೆಗಳ ಕುರಿತು ಆರೋಗ್ಯ ಸೇರಿದಂತೆ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಲಾಗಿದೆ. ಪ್ರಧಾನಿ ಮೋದಿಯವರು 24 ಗಂಟೆ ಕಾಲ ರಾಕ್ ಸ್ಮಾರಕದಲ್ಲಿ ತಂಗಲಿರೋದ್ರಿಂದ ಕರಾವಳಿ ಭದ್ರತಾ ಗುಂಪು, ಭಾರತೀಯ ಕೋಸ್ಟ್ ಗಾರ್ಡ್ ಮತ್ತು ಭಾರತದ ನೌಕಾಪಡೆಯು ಕನ್ಯಾಕುಮಾರಿಗೆ ಸೂಕ್ತ ಭದ್ರತೆ ಕಲ್ಪಿಸಿದೆ.